ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ ಬಿಕಾಸ್ ಈ ಹಿಂದಿನ ಸರ್ಕಾರ ಕೊಟ್ಟಿದ್ದಂಥ ಅನುದಾನವನ್ನ ಕಿತ್ಕೊಂಡ್ಬಿಟ್ಟು ಅವರ ಪಕ್ಷದ ಶಾಸಕರ ಒಂದು ಕ್ಷೇತ್ರಗಳಿಗೆ ಅನುದಾನವನ್ನ ಡೈವರ್ಟ್ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಬರುತ್ತೆ ನಾ ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಅದು ಕಾಂಗ್ರೆಸ್ ಶಾಸಕರು ಇರುವಂತ ಕ್ಷೇತ್ರಗಳಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಅಪ್ಲೈ ಆಗುತ್ತಾ ಬೇರೆ ಕ್ಷೇತ್ರಗಳಿಗೆ ಅಪ್ಲೈ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ಕಾರದ ವಿರುದ್ಧ ಈಗ ಶಾಸಕ ಮುನಿರತ್ನ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವರ ಕ್ಷೇತ್ರಕ್ಕೆ ಕೊಟ್ಟಿದ್ದಂತ ಅನುದಾನವನ್ನ ವಾಪಸ್ ಪಡೆಯಲಾಗಿದೆ ನೂರ ಇಪ್ಪತ್ತೇಳು ಕೋಟಿ ಹತ್ತತ್ರ ಅನುದಾನವನ್ನ ವಾಪಸ್ ಪಡೆಯಲಾಗಿರುವಂತದ್ದು ಅನುದಾನಕ್ಕೆ ತಡೆಯನ್ನ ಹಿಡಿದಿದ್ದಾರೆ ಅದರಲ್ಲೂ ಪ್ರಮುಖ ಪಾತ್ರ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಕಾಸ್ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಅವರೇ ಅಲ್ವಾ ಅವರ ಕೈವಾಡ ಇರುತ್ತೆ ಅನ್ನುವಂಥ ಆರೋಪವನ್ನ ಮುನಿರತ್ನ ಅವರು ಮಾಡ್ತಾ ಇದ್ದಾರೆ ಅವರು ಸಿ ಎಂ ವಿರುದ್ಧ ಮಾಡ್ತಾ ಇಲ್ಲ ಡಿ ಸಿ ಎಂ ವಿರುದ್ಧ ಮಾಡ್ತಾ ಇದ್ದಾರೆ ಡಿ ಸಿ ಎಂ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಏಕಾಂಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಧರಣಿಯನ್ನ ಮಾಡ್ತೀನಿ ಬಾಯಿಗೆ ಬಟ್ಟೆ ಕಟ್ಕೊಂಡು ಮುನಿರತ್ನ ಅವರು ಮೌನ ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಅವರು ಕೂತ್ಕೊಳ್ತಾರೆ ಧರಣಿಗೆ ಮುನಿರತ್ನ ಮೌನ ಪ್ರತಿಭಟನೆ ಆರ ನಗರ ಕ್ಷೇತ್ರಕ್ಕೆ ಅನುದಾನ ತಡೆ ಹಿಡಿದಿದ್ದಕ್ಕೆ ಕಿಡಿಯನ್ನ ಕಾರ್ತಾ ಇದ್ದಾರೆ ಇನ್ನ ಎರಡು ಗಂಟೆ ನಂತರ ಮೌನ ಪ್ರತಿಭಟನೆ ಆದ ನಂತರ ಡಿ ಕೆ ಶಿವಕುಮಾರ್ ಎಲ್ಲಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಕಾಲಿಟ್ಕೊಂಡು ಕೇಳ್ಕೊಳ್ತೀನಿ ಅನುದಾನ ಕೊಡಿ ವಾಪಸ್ಸು ನಮ್ಮ ಕ್ಷೇತ್ರದ ಜನಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಯಾರಿಗ ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು ಅನ್ನುವಂಥದ್ರ ಬಗ್ಗೆ ಕಾಲ್ ಇಟ್ಕೊಂಡು ಕೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ ಮುನಿರತ್ನ ಅವರು ಇವತ್ತೊಂದು ಹೈ ಡ್ರಾಮಾ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಏಕಾಂಗಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಚಿಹ್ನೇ ಒಂದು ಕವಚ ಕುಂಡ್ಲ ಅದು ನನ್ನ ಜೊತೆ ಇದಿದೆ ಬರ್ತಾ ಇದ್ದೀನಿ ಒಂಬತ್ತರಿಂದ ಎರಡು ಗಂಟೆ ಶಿಕ್ಷೆ ಹಾಕಿದ್ದಾರೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಶಾಸಕ ಅನ್ನೋನು ಒಬ್ಬ ಭಿಕ್ಷುಕ ಸಿ ಎಮ್ ಮಾತ್ರಕ್ಕೆ ಯಾಕಪ್ಪ ಹೋಗ್ಬೇಕು ಬೆಂಗಳೂರಿಗೆ ಯಾರಪ್ಪ ಇರೋದು ಇವಾಗ ಡಿ ಸಿ ಎಮ್ಮು ಏನೇ ಆದರೂ ನಾನು ಇಲ್ಲೇ ಬದುಕಬೇಕು ಇವ್ರ ಹತ್ರನೇ ಇಸ್ಕೋಬೇಕು ಸಿ ಎಂ ಕಾಲೇಡಿಗೆ ಹೋಯ್ತಾಯಿಲ್ಲ ನಾನು ಡಿ ಸಿ ಎಮ್ ಕಾಲೇಡ್ಕೊಳಕ್ಕೆ ಹೋಗ್ತಾ ಇದ್ದೆ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಹಾಗೂ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ ನನ್ನ ಕ್ಷೇತ್ರದ ಅನುದಾನ ನನಗೆ ಬಿಟ್ಟುಕೊಡಿ ಈ ಕ್ಷೇತ್ರದ ಋಣ ತೀರಿಸುವಂಥ ಕೆಲಸ ಮಾಡಬೇಕು ದಯವಿಟ್ಟು ಇದನ್ನ ರದ್ದುಗೊಳಿಸಿ ಮತ್ತೆ ವಾಪಸ್ ಕೊಡಿ ಅಂತ ನಾನು ನಿಮ್ಮ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಹಿಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು ನೆನಪಾಗ್ತಾ ಇದೆ ನನಗೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನಾವು ಸ್ನೇಹಿತರ ರೀತಿ ನೋಡಬೇಕು ದ್ವೇಷ ಮಾಡಬಾರ್ದು ಅಂತ ಹೇಳ್ತಾರೆ ಇವತ್ ಏನು ಮಾಡ್ತಾ ಇದಾರೆ ಅನ್ನೋದನ್ನ ಅವರೇ ಪ್ರಶ್ನೆ ಹಾಕೊಬೇಕು ಅಂತ ಕಾಣಿಸುತ್ತೆ ಅದರ ಜೊತೆಗೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದಿಯಾ ಅಂತ ಸಿದ್ದರಾಮಯ್ಯವರ ಸರ್ಕಾರ ಬಿಕಾಸ್ ಈ ಹಿಂದೆ ಕೊಟ್ಟಿದ್ದಂತ ಅನುದಾನವನ್ನ ಡೈವರ್ಟ್ ಮಾಡಿಬಿಟ್ಟು ಇನ್ನು ಅವರ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾರೆ ಅಂದ್ರೆ ಏನರ್ಥ ಮತ್ತೆ ಬ್ರಾಂಡ್ ಬೆಂಗಳೂರು ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ ಅವರದು ಅದೇನ್ ಬರೀ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ಮಾತ್ರ ಬ್ರಾಂಡ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದಾರ ಬಿಜೆಪಿ ಕ್ಷೇತ್ರಗಳಲ್ಲಿ ಇಲ್ವಂತ ಖಂಡಿತವಾಗ್ಲೂ ಪೃಥ್ವಿರಾಜ್ ಎಲ್ಲೋ ಒಂದ್ ಕಡೆ ಈ ಒಂದು ನಡೆ ಈ ಒಂದು ಬೆಳವಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಬ್ಬ ಶಾಸಕರನ್ನ ಬೇಕು ಬೇಕು ಅಂತಲೇ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ತನಿಖೆಯ ಅಸ್ತ್ರವನ್ನ ಪ್ರಯೋಗವನ್ನು ಮಾಡಿದ್ರು ಬೆಂಗಳೂರಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಸ್ಐಟಿ ತನಿಖೆಯನ್ನು ಕೂಡ ಮಾಡಿದ್ರು ಈಗಾಗಲೇ ಎಸ್ಐಟಿ ತನಿಖೆ ಮಾಡಿ ಒಂದಷ್ಟು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ವರದಿ ಆಧಾರದ ಮೇಲೆ ಅನುದಾನ ಏನು ತಡೆ ಹಿಡಿದಿದ್ರು ಅದನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಆದ್ರೆ ಆರ್ ಆರ್ ನಗರಕ್ಕೆ ಕೊಟ್ಟಂತ ಅನುದಾನ ಏನಿದೆ ಅದನ್ನ ಒಂದ್ ರೀತಿ ಯಶವಂತಪುರ ಆಗಿರ್ಬೋದು ಮತ್ತೆ ಬ್ಯಾಟನ್ಪುರಕ್ಕೆ ವರ್ಗಾವಣೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಈ ರೀತಿಯಾದಂತಹ ನಡೆ ನಿಜಕ್ಕೂ ಕೂಡ ಸರಿಯಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಶಾಸಕ ಮುನಿತ್ನ ಅವರ ಆಕ್ರೋಶವಾಗಿದೆ ಆ ಕಾರಣಕ್ಕೋಸ್ಕರವಾಗಿನ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಅವರಿಗೆ ಒಂದ್ ರೀತಿ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ಹೌದು ನಾವು ಸ್ನೇಹಿತರ ಅಂತ ಎಲ್ಲರನ್ನೂ ಕೂಡ ಕಾಣುತ್ತೇವೆ ಅನ್ನೋದು ಮಾತನ್ನ ಕೆ ಶಿವಕುಮಾರ್ ಅವರು ಹೇಳಿದ್ರು ಆದ್ರೀಗ ಒಂದ್ ರೀತಿ ಆ ಒಂದು ವಿಚಾರ ಒಂದು ಹೇಳಿಕೆ ಸೀಮಿತ ಆ ಒಂದು ಹೇಳಿಕೆ ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಹೊರತು ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದೆ ಈಗಾಗಲೇ ತನಿಖೆ ತನಿಖೆ ಬೇರೆ ಮಾಡಬಹುದು ಆದ್ರೆ ಈಗ ಅನುದಾನದ ವಿಚಾರದಲ್ಲಿ ಎಲ್ಲಾ ಶಾಸಕರನ್ನು ಕೂಡ ರೀತಿ ಪರಿಗಣಿಸಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಯಾವುದೇ ಸಚಿವರಾಗಿರ್ಬೋದು ಯಾವುದೇ ಮುಖ್ಯಮಂತ್ರಿಗಳಾಗಿರ್ಬೋದು ಅದನ್ನ ಮಾಡಬೇಕಾಗುತ್ತೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲ ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯವಾಗಿ ಮುನಿರತ್ನವರನ್ನ ಮಣಿಸೋದಕ್ಕೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಅನುದಾನವನ್ನು ತಡೆಹಿಡಿಯುವಂತದ್ದು ಮತ್ತೆ ಅವರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಮುನಿರತ್ನವರ ಒಂದು ರೀತಿ ಆಪಾದನೆ ಆಗಿದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಪ್ರತಿಭಟನೆ ಅಂದ್ರೆ ಒಂದ್ ವೇಳೆ ಪ್ರತಿಭಟನೆಗೂ ಕೂಡ ಬಗ್ಗಿಲ್ಲ ಅಂತಂದ್ರೆ ಅವರಿಗೆ ಕಾಲಿಡುವಂತದ್ದು ಮತ್ತೆ ಕಾಲಿಗೆ ಬೀಳುವಂತದ್ದು ಆ ಮುಖಾಂತರವಾಗಿ ಒಂದ್ ರೀತಿ ನಮ್ಮ ಕ್ಷೇತ್ರಕ್ಕೆ ಆರ್ ನಗರ ಕ್ಷೇತ್ರಕ್ಕೆ ಒಂದು ಸಂದೇಶವನ್ನು ಕಳಿಸಿಕೊಡುವಂತದ್ದು ಮತ್ತೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಲ್ಲೊಂದ್ ಕಡೆ ಏನು ಮುನಿರತ್ನ ಅವರ ಟಾರ್ಗೆಟ್ ಅನ್ನ ಮಾಡಿದ್ರು ಸೋಲ್ಸೋದಕ್ಕೆ ಡಿ ಕೆ ಪ್ರದೇಶ್ ಅವರು ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದ್ ರೀತಿ ತಮ್ಮ ಕ್ಷೇತ್ರದ ಮತದಾರರ ಮುಖಾಂತರವಾಗಿ ಅನುದಾನವನ್ನ ಕೊಡ್ತಾ ಇಲ್ಲ ಮತ್ತೆ ಇವರು ಬೇಕಾನೆ ತಡೆ ಹಿಡಿತಾ ಇದಾರೆ ಮತ್ತೆ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ನಮ್ಗೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅವರ ಕ್ಷೇತ್ರಕ್ಕೆ ಅವರ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯ ಮಾಡ್ತಿರುವ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಕಾಲು ಕಟ್ಟಿಕೊಳ್ಳುವಂತಹ ಒಂದು ಪ್ಲಾನ್ ಇವತ್ತೊಂದು ಹೈಡ್ರಾಮಕ್ಕೆ ಸಾಕ್ಷಿ ಆಗ್ಬೋದು ಅಂತ ಕಾಣಿಸುತ್ತೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಹಿಂದೆ ಕನಕಪುರ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನ ಮೈತ್ರಿ ಸರ್ಕಾರದಲ್ಲಿ ಕೊಡ್ಲಾಗಿತ್ತು ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಚೇಂಜ್ ಮಾಡಿತ್ತು ಅವಾಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ಎಲ್ಲ ವ್ಯಕ್ತಪಡಿಸಿದ್ರು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಮಾಡಿದ್ರು